ವಿರೋಧ ಪಕ್ಷ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕುರಿತು ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಅವರು ಕೊಲೆ ಮಾಡುವಂಥ ಹೇಳಿಕೆಯನ್ನು ನೀಡಿರ್ತಕ್ಕಂಥದನ್ನು ಖಂಡಿಸಿ ಇವತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ವಿವಿಧ ಸಮುದಾಯಗಳ ಸಂಘಟನೆಯ ಮುಖಂಡರು ಕೂಡ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದರು. ವಿಶೇಷವಾಗಿ ನಮ್ಮ ಜೊತೆ ಈಗ ಇವತ್ತು KPCC ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ರೇಣುಕಾ ಸಿಂಗೆ ಅವರು ಮತ್ತು ಹಾಗೆಯೇ ನಮ್ಮ ಮಹಾಂತೇಶ್ ಅವರು ಕೂಡ ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಲೀಡರ್ ಆಗಿರ್ತಕ್ಕಂಥ ಮಹಾಂತೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಅವ್ರೇನು ಹೇಳ್ತಾರೆ ನೋಡಿ ಸರ್. ಸರ್, ಇವತ್ತಿನ ದಿವಸ ಏನು ಅಶ್ವಥ್ ನಾರಾಯಣ ಅವರು ಒಂದು ಆ ಸಂಸ್ಕೃತಿ ಇಲ್ಲಾರ್ತಕ್ಕಂಥ ಭಾಷೆಯನ್ನು ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿದ್ದನ್ನು ಖಂಡಿಸಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ನಾವು ದೊಡ್ಡದಾಗಿ ಒಂದು ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾ ಇದ್ದೀವಿ. ಅವರು ಏನಂತಾರೆ ಅಂತಂದ್ರೆ, ಈ ದೇಶದಲ್ಲಿ ರಾಜ್ಯದಲ್ಲಿ ಸಂವಿಧಾನವನ್ನು ಇರಬಾರ್ದು, ನಾವು ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡ್ಲಕ್ಕ ಅಂತ ಅವರು ಘೋಷಣೆ ಇದೆ. ಮತ್ತು ಯಾರು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರ್ಗರು ಯಾರಿಗೂ ಸಹಿತ ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂಥದ್ದನ್ನು ಅವರು ಇವತ್ತಿನ ದಿವಸ ಬಿಡ್ತಾ ಇಲ್ಲ. ಏನು ಮಂಡ್ಯ ಜಿಲ್ಲೆಯ 700 ಗ್ರಾಮದ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ BJP ಶಕ್ತಿ ಕೇಂದ್ರದ ಮಹಾಸಭೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಏನು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾತಾಡ್ತಾನೆ, ಯಾವ ರೀತಿಯಾಗಿ ನಂಜೇಗೌಡ ಮತ್ತು ಹುರಿಗೌಡ ಇಬ್ಬರು ಸೇರಿ ಟಿಪ್ಪು ಸುಲ್ತಾನ್ಗೆ ಕೊಲೆ ಮಾಡಿದ್ರು, ಆ ರೀತಿಯಾಗಿ ಸಿದ್ದರಾಮಯ್ಯನವ್ರಿಗೆ ಮುಗಿಸಿ ಬಿಡಬೇಕು ಅಂತ ಹೇಳಿಕೆ ಕೊಡ್ತಾನೆ. ಇಂಥ ಕೊಲೆ ಹೇಳಿಕೆ ಕೊಡ್ತಾನೆ. ಇದನ್ನು ಇವತ್ತಿನ ದಿವಸ ಮಹಾ ಒಕ್ಕೂಟ ಖಂಡಿಸ್ತಾ ಇದೆ. ಇದು ಇಡೀ ರಾಜ್ಯಾದ್ಯಂತ ಇದನ್ನು ನಾವು ಇವತ್ತಿನ ದಿವಸ ಇದನ್ನು ತೆಗೆದುಕೊಂಡು ಹೋಗ್ತೀವಿ. ಈ ಚುನಾವಣೆಯಲ್ಲಿ ಇದಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ. ಯಾಕೆ ಇಂಥ ಮಾತು ಬರ್ತದೆ, ಅವ್ರು ಇಂಥ ಮಾತು ಅವ್ರ ಬಾಯಿಲೇ ಆಡ್ಯಾರಂತೇನು ನಾವೇನು ಅನ್ನಲ್ಲ. ಅದರ ಹಿಂದೆ RSS ಇದೆ, ಸಂಘ ಪರಿವಾರ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅವ್ರು ಏನು ಮಾಡ್ತಾ ಇದ್ರೆ ಇವತ್ತ ಸಿದ್ದರಾಮಯ್ಯನವ್ರಿಗೆ ಯಾಕೆ ಎಲ್ಲರೂ CT ರವಿ ಆಗಲಿ, ಈಶ್ವರಪ್ಪ ಆಗಲಿ, ಅನಂತಕುಮಾರ್ ಹೆಗಡೆ ಆಗಲಿ, ಈ ಅಶ್ವಥ್ ನಾರಾಯಣ ಯಾಕೆ ಮುಗಿಬಿಡ್ತಾರೆ ಇಡೀ BJP ಸರ್ಕಾರ? ಮೋದಿ ಹಿಡ್ಕೊಂಡು, ಶಾ ಹಿಡ್ಕೊಂಡು, ಬೊಮ್ಮ ಹಿಡ್ಕೊಂಡು ಎಲ್ಲರೂ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ಇವತ್ತು ಸಿದ್ದರಾಮಯ್ಯನವರು ಈ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ತುಂಬ ಒಂದು ಒಳ್ಳೆಯ ಆಡಳಿತವನ್ನು, ಸ್ವಚ್ಛವಾಗಿರ್ತಕ್ಕಂಥ ಆಡಳಿತವನ್ನು ಈ ರಾಜ್ಯದಲ್ಲಿ ನೀಡಿದ್ದಾರೆ. ಎಲ್ಲದ ಅವರು ಕ್ರಿಮಿನಲ್ಗಳಾದಾರ, ಅದಕ್ಕೆ ಈ ಕೂಡಲೇ ಅವರಿಗೆ ಬಂಧಿಸಬೇಕು ಅಂತೇಳಿ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿನೂ ವಿಚಾರ ಮಾಡಬೇಕಾಗಿತ್ತು. ನನ್ನ ಒಂದು ಮಂತ್ರಿಮಂಡಲದಲ್ಲಿ ಇಂಥ ಕೊಲೆಗಡಕ ಹೇಳಿಕೆ ನೀಡ್ತಕ್ಕಂಥ ಸಚಿವ ಇದ್ದಾರೆ, ಅವನಿಗೆ ಇವತ್ತು ಕಿತ್ತು ಹಾಕಬೇಕಾಗಿತ್ತು. ಆದರೂ ಸಹಿತ ಅವನಿಗೆ ಕಿತ್ತು ಹಾಕಿಲ್ಲ. ಮತ್ತು ಪೊಲೀಸರು ಅವತ್ತಿನ ಬಹಿರಂಗ ಸಭೆಯಲ್ಲಿ ಸೂಮೋಟ ಕೇಸ್ ಹಾಕಬೇಕಾಗಿತ್ತು. ಸ್ವಯಂ ಪ್ರೇರಿತವಾಗಿ ಅವ್ರ ಕೇಸ್ ಅವ್ರ ಮ್ಯಾಗೆ ದಾಖಲೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಸರ್ಕಾರ ಇಲ್ಲ, ಸರ್ಕಾರ ಸತ್ತು ಹೋಗ್ಯದ, ಅದಕ್ಕೆ ಕಿವಿ ಇಲ್ಲ, ಏನೂ ಇಲ್ಲ. ಹಾಗಾಗಿ ಈ ಸರ್ಕಾರ ಸತ್ತೋಗಿರ್ತಕ್ಕಂಥ ಸರ್ಕಾರವನ್ನು ಚುನಾವಣೆಯಲ್ಲಿ ಎಲ್ಲ ದಲಿತ ವರ್ಗ, ಎಲ್ಲ ಹಿಂದುಳಿದ ವರ್ಗ, ಎಲ್ಲ ಅಲ್ಪಸಂಖ್ಯಾತರು, ಮೇಲ್ಜಾತರು ಎಲ್ಲರೂ ಸೇರಿ ಇವತ್ತಿನ ದಿವಸ ಈ ಸರ್ಕಾರವನ್ನು ಕಿತ್ತೊಗಿತೀವಿ. ಸಿದ್ದರಾಮಯ್ಯ ಶಕ್ತಿಗೆ ಎಲ್ಲ ವರ್ಗ ಇರ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ನಮ್ಮ ನಾಯಕರು ಮತ್ತಂದರೆ ಈಗಿನ ವಿರೋಧ ಪಕ್ಷದ ನಾಯಕರಾಗಿ ಏನು ನಮ್ಮ ವಿಧಾನಸೌಧದಲ್ಲಿ ಕುಳಿತು ಆಡಳಿತ ಪಕ್ಷದ ವೈಫಲ್ಯಗಳನ್ನು ಸಿಂಹಗರ್ಜನೆಯಾಗಿ ನಾಡಿನ ಜನತೆಗೆ ಮುಟ್ಟಿಸ್ತಾ ಇರುವಂಥ ಕೆಲಸ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ಅದನ್ನು ಯಾವ ರೀತಿ ವಿರೋಧಿಸಬೇಕು ಅನ್ನೋದು ಕೂಡ ವಿರೋಧಿಸೋಕ್ಕೆ ಅವ್ರ ಹತ್ರ ಯಾವುದೇ ಒಂದು ಇದೂ ಇಲ್ಲದೆ ಒಂದೇ ಒಂದು ಸಣ್ಣ ತಪ್ಪುಗಳು ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಅವ್ರಿಗೆ ಸಿಗ್ತಾ ಇಲ್ಲ. ಈ BJP ಸಂಪ್ರದಾಯನೇ ಇದೇ ಅದ, ತಾವು ಮಾಡದ್ದೇ ಸರಿ, ಇನ್ನೊಬ್ರು ಮಾಡೋದು ಕೆಟ್ಟು. ವಿರೋಧ ಮಾಡಬೇಕಾಗಿತ್ತಂದರೆ 5 ವರ್ಷಗಳ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ 5 ವರ್ಷಗಳ ಕಾಲ ತಮ್ಮ ಮುಖ್ಯಮಂತ್ರಿ ಅಧಿಕಾರನ ಎಷ್ಟು ಚೆನ್ನಾಗಿ ಕರ್ನಾಟಕ ರಾಜ್ಯದ ಜನರಿಗೆ ಅನುಕೂಲವಾಗುವಂತೆ ಎಂಥ ಚೆನ್ನಾಗಿ ಸಮರ್ಪಕವಾದ ಆಡಳಿತ ಕೊಟ್ಟಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅವರ ಆಡಳಿತದಲ್ಲಿನ ತಂದಂಥ ಯೋಜನೆಗಳನ್ನು ವಿರೋಧಿಸಬೇಕಾಗಿತ್ತು. ನಾವು ವಿರೋಧಿಸ್ತಾ ಇದ್ದೀವಿ, ಹಿಸಾಬ್ನ ವಿರೋಧಿಸಿದ್ವಿ, NEC ವಿರೋಧಿಸಿದ್ದೀವಿ, ನ್ಯೂ ಎಜುಕೇಷನ್ ಪಾಲಿಸಿ ಏನು NEP ವಿರೋಧಿಸಿದ್ದೀವಿ, ಮತ್ತಂದರೆ ನಮ್ಮ ಆಹಾರದ ಬಗ್ಗೆ ಅವರು ಮಾಡಿದಾಗ ಅದನ್ನು ವಿರೋಧಿಸಿದ್ದೀವಿ. ನಾವು ಅವ್ರು ತಂದಂಥ ಪ್ರತಿಯೊಂದು ಯೋಜನೆಗಳು, APMC ಕಾಯ್ದೆನ ವಿರೋಧ ಮಾಡಿದ್ವಿ, ರೈತರ ಕಾಯ್ದೆನ ವಿರೋಧ ಮಾಡಿದಾಗೂ ಕೂಡ ವಾಪಸ್ ಅವ್ರು ತಗೊಳ್ಳೋವರೆಗೂ ನಾವು ಬಿಡಲಿಲ್ಲ. ನಮ್ಮ ಜನ ದೆಹಲಿಯೇ ಬಾರ್ಡರ್ನಲ್ಲಿ ಕುಂತು ಹೋರಾಟ ಮಾಡಿದ್ರು, ಅದನ್ನೆಲ್ಲ ವಿರೋಧಿಸಿದ್ವಿ. ಆದರೆ ಇವ್ರು ಯಾವ ರೀತಿ ವಿರೋಧ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯ ಸಿದ್ದರಾಮುಲ್ಲ ಖಾನ್ ಅಂತ ವಿರೋಧ ಮಾಡೋದು, ಇದು ವಿರೋಧನ, ವ್ಯಕ್ತಿಗತ ವೈಯಕ್ತಿಕ ವಿರೋಧ ಮಾಡೋದು ಇದು ವಿರೋಧನ. ಮತ್ತಂದರೆ ಸಿದ್ದರಾಮಯ್ಯ ಅವರನ್ನು ಕೊಲೆ ಮಾಡ್ತೀವಿ ಅಂತ ವಿರೋಧ ಮಾಡೋದು. ಅರೆ, ಇವತ್ತು ನಾವೆಲ್ಲ ಇದ್ದೀವಿ,
ನಾವು ಯಾವುದನ್ನ ಬಿಜೆಪಿ ಅಂತ ವಿರೋಧ ಮಾಡ್ತಾ ಇಲ್ಲ. ಅವರ ಏನು ಯೋಜನೆಗಳನ್ನು ಅವ್ರು ತಂದಿರುವಂಥ ಕಾನೂನು ಕಾಯ್ದೆಗಳನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾಕಂದರೆ ದೇಶದ ಜನತೆಗೆ ಅದು ಒಂದು ಕಪ್ಪು. ಬಡವರನ್ನು ಬಡವರನ್ನಾಗೇ ಇರಬೇಕು, ಮಹಿಳೆಯರು ಅಲ್ಲೇ ಇರಬೇಕು, ಶೋಷಿತರು ಶೋಷಿತರಾಗೇ ಇರಬೇಕು, ದಲಿತರು ಅಲ್ಲೇ ಇರಬೇಕು, ಹಿಂದುಳಿದವ್ರು ಇಲ್ಲೇ ಇರಬೇಕು, ಯಾರು ಮುಂದೆ ಬರಬಾರ್ದು, ನಮ್ಮ ಕೈಯಲ್ಲೇ ಇರಬೇಕು ಎಲ್ಲನೂ ಅಂತ ಅನ್ನುವಂಥ ಕೆಟ್ಟ ನೀತಿ ಏನು ಅವ್ರು ತರ್ತಾರೆ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಅವ್ರದ್ದು ಈ ಬಿ ಜೆ ಪಿ ಯಾವ ದಾರಿಯಲ್ಲಿ ಇವತ್ತು ರಾಜಕಾರಣ ಮಾಡ್ತಾ ಇದೆ ಅಂತಂದರೆ ಆಡಳಿತ ಮಾಡ್ತಾ ಇದೆ ಅನ್ನೋದಕ್ಕೆ ಇವತ್ತು ಬರೀ ಕೊಲ್ಲುವ ಸಂಸ್ಕೃತಿ, ಇದು ಬರೀ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೊಲ್ಲಬೇಕಂತ ಇಲ್ಲ, ಅವರು ಅವ್ರನ್ನ ಯಾರ್ಯಾರು ವಿರೋಧ ಮಾಡ್ತಾರೋ ಅವ್ರು ಎಲ್ಲರನ್ನೂ ಕೊಲ್ಲುವಂಥ ಒಂದಿದನ್ನು ಇವತ್ತು ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. 23ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಈ ಒಂದು ಹೇಳಿಕೆಯನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.